नम सणरण भाषा अभिनय चक्रवर्ती किच्चा सुदीप रवरु रोबो ख्यातिया यश शंकर जोतेगे केलस माड्तिद्दारे हौदु मेगा पवर स्टार रामचरण रवर 15ने सिनिमादल्लि नम्म कन्नडद किच्चा सुदीप रवरु ओंदोळ्ळे पात्रवन्न लीड रोल नल्लि माड्ता इद्दारे ई बग्गे ईग नम्म टीम गे ऑफिशियल डीटेल्स बंदिदे इदर बग्गे संपूर्ण डीटेल्स अन्नु नावु हेळ्तीवि अदक्किंत मुंचे नीवु पक्का किच्चन अभिमानियागिद्रे ई वीडियोनगे लाइक माडि मत्तु नम्म चानल अन्नु सब्स्क्राइब आगि ಹೌದು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ಒಂದು ಸಿನಿಮಾದ ಪಾತ್ರಕ್ಕೂ ಮತ್ತೊಂದು ಸಿನಿಮಾದ ಪಾತ್ರಕ್ಕೂ ಸಿಕ್ಕಬಟ್ಟೆ ಡಿಫರೆನ್ಸ್ ಇರೋ ಹಾಗೆ ಕಥೆಯನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಈಗ ಅದೇ ನಿಟ್ಟಿನಲ್ಲಿ ತಮಿಳಿನ ಮತ್ತು ತೆಲುಗಿನ ಡೈರೆಕ್ಟರ್ ಗಳು ಸುದೀಪ್ ರವರಿಗೆ ಕಥೆ ಹೇಳಲು ಬಂದು ಹೋಗುತ್ತಿದ್ದಾರೆ ಇನ್ನು ಫಸ್ಟ್ ಲಾಕ್ ಡೌನ್ ನಲ್ಲಿ ಅಪ್ರೋಚ್ ಮಾಡಿದ್ದ ಡೈರೆಕ್ಟರ್ ಗಳು ಈಗ ಸೆಕೆಂಡ್ ಲಾಕ್ ಡೌನ್ ನಲ್ಲಿ ಮನೆಗೆ ಬಂದು ಕಥೆಯನ್ನ ಹೇಳಿ ಹೋಗುತ್ತಿದ್ದಾರೆ ಇದರ ಸಾಲಿನಲ್ಲೇ ಈಗ RC-15 ಸಿನಿಮಾ ಕೂಡ ಇದೆ ಹೌದು ಮೆಗಾ ಪವರ್ ಸ್ಟಾರ್ ರಾಮಚರಣ್ ರವರ 15ನೇ ಸಿನಿಮಾವನ್ನ ರೋಬೋ ಕ್ಯಾತಿಯ ಎಸ್ ಶಂಕರ್ ಅವರು ನಿರ್ದೇಶನ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಕಿಯಾರಾ ಅಡ್ವಾಣಿ ರವರು ಈ ಸಿನಿಮಾದ ಹೀರೋಯಿನ್ ಎಂದು ಕೂಡ ಫಿಕ್ಸ್ ಆಗಿದೆ ಇನ್ನು ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ರೆಡಿ ಆಗುತ್ತಿರುವ ಈ ಸಿನಿಮಾದಲ್ಲಿ ನಮ್ಮ ಬಾದಶಾ ರವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಸೂಚನೆ ಸಿಕ್ಕಿದೆ ಹೌದು ಈ ಹಿಂದೆ ಏಪ್ರಿಲ್ ನಲ್ಲಿ ಶಂಕರ್ ಅವರ ಜೊತೆಗೆ ಕಿಚ್ಚಾ ರವರು ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಬ ಸುದ್ದಿಗಳು ಬಂದಿತ್ತು ಈಗ RC-15 ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಾಲ್ಕು ಸೌತ್ ಸಿನಿಮಾ ಭಾಷೆಯ ದಿಗ್ಗಜರು ಕಾಣಿಸಿಕೊಳ್ಳುತ್ತಿದ್ದು ಕಿಚ್ಚ ಸುದೀಪ್ ರವರು ಮುಖ್ಯ ಭೂಮಿಕೆಯಲ್ಲಿ ಅದರಲ್ಲೂ ಹೀರೋಗೆ ತಕ್ಕಂತ ಲೀಡ್ ರೋಲ್ ನಲ್ಲಿ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಇದೆ ಹೌದು ರೋಬೋ ಕ್ಯಾತಿಯ ಯಶ್ ಶಂಕರ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಲು RC-15 ಅನ್ನ ಕೈಗೆತ್ತಿಕೊಂಡಿದ್ದು ಕನ್ನಡ ತಮಿಳು ಮಲಯಾಳಂ ಹಿಂದಿಯಲ್ಲಿನ ದೊಡ್ಡ ದೊಡ್ಡ ನಟರನ್ನ RC-15 ನಲ್ಲಿ ತೋರಿಸಲಿದ್ದಾರೆ ಇನ್ನು ಯಶ್ ಶಂಕರ್ ರವರ ಜೊತೆಗೆ ಇರುವಂತಹ ಮತ್ತು ಟೀಮ್ ಅಸೋಸಿಯೇಟ್ ಡೈರೆಕ್ಟರ್ ಮತ್ತು ಕಥೆಗಾರ ಆಗಿರುವ ಸಾಯಿ ರವರು ಕಿಚ್ಚನ ಮನೆಗೆ ಬಂದು ಕತೆ ಮತ್ತು ಪಾತ್ರದ ವೈಶಿಷ್ಟ್ಯತೆಗಳನ್ನ ಕಿಚ್ಚನಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇನ್ನು ನಮ್ಮ ಕನ್ನಡದ ಕಿಚ್ಚನಿಗಾಗಿಯೇ ವಿಶಿಷ್ಟ ಸ್ಟೋರಿ ಲೈನ್ ಮತ್ತು ಪಾತ್ರವನ್ನ ಯಶ್ ಶಂಕರ್ ಅವರು ಬರೆದಿದ್ದು ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ರವರು ಆಕ್ಟ್ ಮಾಡಲೇಬೇಕೆಂದು ಒತ್ತಾಯ ಕೂಡ ಟಾಲಿವುಡ್ ನಿಂದ ಬಂದಿದೆ ಇನ್ನು ಕೋಟಿಗೊಬ್ಬತ್ರಿ ಹಾಗೂ ಪ್ಯಾನ್ ಇಂಡಿಯಾ ಸಿನಿಮಾವಾದ ವಿಕ್ರಾಂತ್ ರೋಣ ಸಿನಿಮಾದ ರಿಲೀಸ್ ಗೆ ಕಿಚ್ಚ ವೇಟ್ ಮಾಡುತ್ತಿದ್ದಾರೆ ಇನ್ನು ಆರ್ ಚಂದ್ರು ರವರು ಆಕ್ಷನ್ ಕಟ್ ಹೇಳುತ್ತಿರುವ ರಿಯಲ್ ಸರ್ ಉಪೇಂದ್ರ ರವರು ಇರುವಂತಹ ಕಬ್ಜಾ ಸಿನಿಮಾದಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕಿಚ್ಚ ಸುದೀಪ್ ರವರು ಆ ಸಿನಿಮಾದ ಶೂಟಿಂಗ್ ನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಬ್ಯುಸಿ ಆಗಲಿದ್ದಾರೆ ಈ ಗ್ಯಾಪ್ ನಲ್ಲೇ ತಮಿಳಿನ ವೆಂಕಟೇಶ್ ಪ್ರಭು ರವರು ಕಿಚ್ಚನನ್ನ ಮೀಟ್ ಮಾಡಿ ಒಂದು ಹೊಸ ಕಥೆಯನ್ನ ಕೂಡ ಹೇಳಿದ್ದಾರೆ ಈಗ ಇದರ ಜೊತೆ ಜೊತೆಗೆ ರೋಬೋ ಶಂಕರ್ ರವರ RC-15 ಸಿನಿಮಾದ ಆಫರ್ ಕೂಡ ಬಂದಿದ್ದು ಒಳ್ಳೆ ಪಾತ್ರವನ್ನೇ ಬಾದಶಾ ರವರಿಗೆ ಹೇಳಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಇನ್ನು ಕಿಚ್ಚ ಸುದೀಪ್ ರವರು ಗ್ರೀನ್ ಸಿಗ್ನಲ್ ಕೊಟ್ಟು ಹಾಗೇನಾದರೂ RC-15 ನಲ್ಲಿ ಆಕ್ಟಿಂಗ್ ಮಾಡಿದರೆ ಕಿಚ್ಚನ ಅಭಿಮಾನಿಗಳಿಗೆ ತ್ರಿಬಲ್ ಧಮಾಕವೇ ಸರಿ ಹೌದು 2022ರಲ್ಲಿ ರಿಲೀಸ್ ಆಗುವಂತಹ ಕಿಚ್ಚ ಸುದೀಪ್ ರವರ ಸಿನಿಮಾಗಳ ಲೈನ್ಅಪ್ ನಲ್ಲಿ ಈ ಸಿನಿಮಾ ಕೂಡ ಒಂದಾಗಲಿದ್ದು ಅವರೇ ನಿರ್ದೇಶನ ಮಾಡಿ ಆಕ್ಟ್ ಮಾಡಿರುವಂತಹ ಒಂದು ಸಿನಿಮಾ ಮುಖ್ಯ ಭೂಮಿಕೆಯಲ್ಲಿ ಕನ್ನಡದಲ್ಲಿ ತಯಾರಾಗುವಂತಹ ಮತ್ತೊಂದು ಸಿನಿಮಾ ಬೇರೆ ಭಾಷೆಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸುವಂತಹ ಎರಡು ಸಿನಿಮಾಗಳು 2022ರಲ್ಲಿ ಕಿಚ್ಚ ಸುದೀಪ್ ರವರಿಂದ ರಿಲೀಸ್ ಆಗಲಿದೆ ಹೀಗಾಗಿ 2022ರಲ್ಲಿ 3ರಿಂದ 4 ತಿಂಗಳಿಗೊಮ್ಮೆ ಕಿಚ್ಚ ಸುದೀಪ್ ರವರನ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಅಭಿಮಾನಿಗಳು ಮತ್ತು ಪ್ರೇಕ್ಷಕರು ಕಾಣಬಹುದು ಮತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಮತ್ತೊಂದು ಲೆವೆಲ್ ನಲ್ಲಿ ಕಿಚ್ಚ ಸುದೀಪ್ ರವರು ಕೊಂಡೊಯ್ಯುತ್ತಿದ್ದಾರೆ ಎಂಬುದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಹಾಗೂ ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದೀರಿ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನು ನೀವು ಕೂಡ ಪಕ್ಕಾ ಕಿಚ್ಚ ಸುದೀಪ್ ರವರ ಅಭಿಮಾನಿಯಾಗಿದೆ ಇವನ ಲೈಕ್ ನಿಮ್ಮದು ಎಲ್ಲಾ ಕಡೆ ಶೇರ್ ಮಾಡಿ ಕಾಲವೇ ಮೋಸಗಾರ ಚಿತ್ರದ ಜಬರ್ದಸ್ತ್ ಆಕ್ಷನ್ ಟೀಸರ್ ಅನ್ನ ನೀವು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ